ಕನ್ನಡದ ನಟರಿಗೆ ಕಾರ್ ಕಲೆಕ್ಷನ್ ಆಸಕ್ತಿ ಇರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಈ ನಟರ ಬಳಿ ದುಬಾರಿ ಬೆಲೆಯ ಬೈಕ್ ಕಲೆಕ್ಷನ್ ಇದೆ ಎಂಬುದು ಗೊತ್ತಿಲ್ಲ. ಯಾವ ಯಾವ ನಟರ ಬಳಿ ಯಾವ ಯಾವ ಲಕ್ಸುರಿಯಸ್ ಬೈಕ್ ಗಳಿವೆ, ಅದರ ಸ್ಪೆಷಾಲಿಟಿ ಏನು, ಇದನ್ನು ತಿಳ್ಕೊಬೇಕಾ, ಕುತೂಹಲನ? ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೊನ್ನೆ ತಾನೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ಎಕ್ಸಿಕ್ಯೂಟಿವ್ ಲಾಂಚ್ ಕಾರನ್ನ ಖರೀದಿಸಿ ತಮ್ಮ ಕಾರ್ ಕಲೆಕ್ಷನ್ಗೆ ಹೊಸ ಕಾರನ್ನ ಸೇರಿಸಿಕೊಂಡ್ರು. ಅದರಂತೆ ಕನ್ನಡದ ಹಲವಾರು ನಟರು ಕಾರ್ ಕಲೆಕ್ಷನ್ನ ಹವ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ. ಕನ್ನಡದ ನಟರಲ್ಲಿ ಕಾರ್ ಕಲೆಕ್ಷನ್ ಅಂತೆ ಬೈಕ್ ಕಲೆಕ್ಷನ್ನ ಕ್ರೇಜ್ ಕೂಡ ತುಂಬಾನೇ ಜೋರಾಗಿದೆ. ನಟರು ಕಾರ್ ಕಲೆಕ್ಷನ್ ಜೊತೆಗೆ ದುಬಾರಿ ಬೆಲೆಯ ಬೈಕ್ ಕಲೆಕ್ಷನ್ ಅನ್ನು ಸಹ ಹೊಂದಿದ್ದಾರೆ. ಈ ರೀತಿ ಭರ್ಜರಿ ಬೈಕ್ ಕಲೆಕ್ಷನ್ ಹೊಂದಿರುವ ನಟರ ಪಟ್ಟಿ ಇಲ್ಲಿದೆ. ಕಾರ್ ಕಲೆಕ್ಷನ್ ಎಂದೊಡನೆ ಕಣ್ಮುಂದೆ ಬರುವ ಹೆಸರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ಅವರ ಬಳಿ ಹಲವಾರು ಕಾರ್ಗಳು ಇವೆ, ಅಷ್ಟೇ ಬೈಕ್ಗಳ ಕಲೆಕ್ಷನ್ ಕೂಡ ಇವೆ. ದರ್ಶನ್ ಅವರ ಬಳಿ ತಾವು ಮೊದಲು ಬಳಸಿದಂತಹ ಸ್ಕೂಟರ್ ಇಂದ ಹಿಡಿದು ಇಂದಿನ ಅತಿ ದುಬಾರಿ ಬೈಕ್ಗಳು ಕೂಡ ಅವರ ಕಲೆಕ್ಷನ್ ನಲ್ಲಿವೆ. ದರ್ಶನ್ ಅವರ ಬೈಕ್ ಕಲೆಕ್ಷನ್ ನಲ್ಲಿ 16 ಲಕ್ಷ ಬೆಲೆ ಬಾಳುವ ಸುಜುಕಿ ಹಯಬುಸಾ ಬೈಕ್, 19 ಲಕ್ಷದ ಸುಜುಕಿ ಇಂಟ್ರೂಡರ್ M1800, 20 ಲಕ್ಷದ ಹಾರ್ಲಿ ಡೇವಿಡ್ಸನ್ ಹೆರಿಟೇಜ್ ಸಾಫ್ಟ್ ಟೈಲ್ ಕ್ಲಾಸಿಕ್ ಬೈಕ್ ಗಳಿವೆ. ಇದಕ್ಕೆ ಹೊಸ ಸೇರ್ಪಡೆ ಎಂಬಂತೆ ಸುಮಾರು 18 ಲಕ್ಷದ ಡುಕಾಟಿ ಮಲ್ಟಿ STR ADA 950S ಅನ್ನು ಖರೀದಿಸಿದ್ದಾರೆ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ರವರು ಕೂಡ ದುಬಾರಿ ಬೆಲೆಯ ಬೈಕ್ ಅನ್ನ ಹೊಂದಿದ್ದಾರೆ. ಸುಮಾರು 16 ಲಕ್ಷದ ಬೆಲೆ ಬಾಳುವಂತಹ ಆರ್ಡಿ ಡೇವಿಡ್ಸನ್ ಸ್ಟ್ರೀಟ್ ಬಾಬ್ ಬೈಕ್ ಅನ್ನ ಹೊಂದಿದ್ದಾರೆ. ದರ್ಶನ್ ರವರ ಜೊತೆಯಲ್ಲಿ ಬೈಕ್ ರೈಡ್ ಹೋಗುವ ಪ್ರಜ್ವಲ್ ರವರು ಬೆಲೆ ಬಾಳುವ ದುಬಾರಿ ಕಾರ್ಗಳನ್ನ ಸಹ ಹೊಂದಿದ್ದಾರೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಎಲ್ಲಾ ನಟರಿಗಿಂತಲೂ ವಿಭಿನ್ನ. ಗಣೇಶ್ ಅವರು ಎಲ್ಲಾ ನಟರಿಗೂ ಹೇಗೆ ಭಿನ್ನ ಎಂದ್ರೆ, ಗಣೇಶ್ ಅವರ ಬಳಿ ದುಬಾರಿ ಕಾರ್ಗಳ ಕಲೆಕ್ಷನ್ ಇವೆ, ಜೊತೆಗೆ ಬೈಕ್ನ ಬದಲಾಗಿ ಎಕ್ಸ್ಪೆನ್ಸಿವ್ ಸೈಕಲ್ಗಳ ಕಲೆಕ್ಷನ್ ಇದೆ. ಗಣೇಶ್ ಅವರ ಬಳಿ ಸುಮಾರು 2,50,000 ವರೆಗೂ ಬೆಲೆ ಬಾಳುವಂತಹ ಮರ್ಸಿಡೀಸ್ ಬೆನ್ಸ್, BMW ಹಾಗೂ ಬಿಟ್ವಿನ್ ಸೈಕಲ್ಗಳ ಕಲೆಕ್ಷನ್ ಹೊಂದಿದ್ದಾರೆ. ಹೆಲ್ತ್ ಎಂಥೂಸಿಯಾಸ್ಟ್ ಆಗಿರುವಂತಹ ಗಣೇಶ್ ಅವರು ಈ ಸೈಕಲ್ಗಳ ಮೇಲೆ ಪ್ರತಿ ಭಾನುವಾರ ರೈಡ್ಗೆ ಹೋಗುವ ಜೊತೆಗೆ ತಾವು ಶೂಟಿಂಗ್ ಜಾಗಕ್ಕೂ ಸಹ ಸೈಕಲ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಬೈಕ್ ರೇಸ್ ಅನ್ನ ಅಂಟಿಸಿಕೊಂಡಿರುವಂತಹ ಮತ್ತೊಬ್ಬ ನಟ ಕಿಚ್ಚ ಸುದೀಪ್. ಸುದೀಪ್ ರವರ ಬಳಿ ಕಾರ್ ಮತ್ತು ಬೈಕ್ ನ ದೊಡ್ಡ ಕಲೆಕ್ಷನ್ ಇದೆ. ಅದರಲ್ಲೂ ದೇಶದಲ್ಲಿ ಇರುವ ಕೆಲವೇ ರೇರ್ ಬೈಕ್ ಗಳ ಕಲೆಕ್ಷನ್ ಇವರ ಬಳಿ ಇದೆ. ಸುದೀಪ್ ರವರ ಬಳಿ ಸುಮಾರು 12 ಲಕ್ಷದ ಯಮಹಾ MT-01 ಇದ್ದು, ಇದು ಭಾರತಕ್ಕೆ 2010ರಲ್ಲಿ ಬಂದ ರೇರ್ ಸೂಪರ್ ಬೈಕ್ ಗಳಲ್ಲಿ ಒಂದಾಗಿತ್ತು. ಇನ್ನು 2018ರಲ್ಲಿ ಸುಮಾರು 15-19 ಲಕ್ಷ ಬೆಲೆ ಬಾಳುವ BMW R 1200 GS ಬೈಕ್ ಅನ್ನ ಖರೀದಿ ಮಾಡಿದ್ರು. ಈ ಬೈಕ್ ಮೇಲೆ ಸುದೀಪ್ ರವರು ಬೆಂಗಳೂರಿನ ಸುತ್ತ ಈಗಲೂ ಮಧ್ಯರಾತ್ರಿಯಲ್ಲಿ ರೈಡ್ ಹೋಗ್ತಾನೆ ಅಂತಾನಂತೆ. ಬೈಕ್ ತೆಗೆದುಕೊಂಡ ನಂತರ ಬೈಕ್ ಸವಾರಿಯ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಇನ್ನು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಬಳಿಯೂ ಸಹ ಲಕ್ಸುರಿಯಸ್ ಎಕ್ಸ್ಪೆನ್ಸಿವ್ ಕಾರ್ ಮತ್ತು ಬೈಕ್ ಗಳ ಕಲೆಕ್ಷನ್ ಇತ್ತು. ನಟ ದರ್ಶನ್ ಅವರ ನಂತರ ಅತಿ ಹೆಚ್ಚಿನ ಕಾರ್ ಮತ್ತು ಬೈಕ್ ಗಳು ಹೊಂದಿರುವ ನಟ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರವರ ಬಳಿ ದುಬಾರಿ ಬೆಲೆಯ ಬೈಕ್ ಗಳ ಪಟ್ಟಿ ದೊಡ್ಡದೇ ಇದೆ. ಪುನೀತ್ ರವರ ಬಳಿ ಸುಮಾರು 37 ಲಕ್ಷದ ಹಾರ್ಲಿ ಡೇವಿಡ್ಸನ್ ಅಲ್ಟ್ರಾ ಕ್ಲಾಸಿಕ್ ಎಲೆಕ್ಟ್ರಾ ಗ್ಲೈಡ್ ಎಂಬ ಬೈಕ್ ಇದೆ. ಕನ್ನಡ ಚಿತ್ರರಂಗದ ನಟರ ಬಳಿ ಇರುವಂತಹ ಅತಿ ದುಬಾರಿ ಬೈಕ್ ಕೂಡ ಹೌದು. ಇದರ ಜೊತೆಯಲ್ಲಿ 12 ಲಕ್ಷ ಮೌಲ್ಯದ ಇಂಡಿಯನ್ ಸ್ಕಾಟ್, 27 ಲಕ್ಷದ ಸುಜುಕಿ GSX R 1000 ಮತ್ತು ದರ್ಶನ್ ರವರ ಸಜೆಷನ್ ಮೇರೆಗೆ ಪುನೀತ್ ರವರು ಕೂಡ 19 ಲಕ್ಷದ ಸುಜುಕಿ ಇಂಟ್ರೂಡರ್ M 1800 R ಅನ್ನ ಖರೀದಿ ಮಾಡಿದ್ರು. ಜೊತೆಗೆ 16 ಲಕ್ಷ ಬೆಲೆ ಬಾಳುವ ಸುಜುಕಿ ಹಯಬುಸಾ ಬೈಕ್ ಮತ್ತು ಸುದೀಪ್ ರವರ ಸಲಹೆ ಮೇರೆಗೆ ಅವರಂತೆ 19 ಲಕ್ಷ ಬೆಲೆ ಬಾಳುವ BMW R 1200 GS ಬೈಕ್ ಅನ್ನ ಖರೀದಿ ಮಾಡಿದ್ರು. ಇವೆಲ್ಲದಕ್ಕೂ ಹೊಸ ಸೇರ್ಪಡೆ ಎಂಬಂತೆ 3.2 ಲಕ್ಷ ಮೌಲ್ಯದ BMW G310 R ಅನ್ನ ಖರೀದಿ ಮಾಡಿದ್ರು. ಮಾಹಿತಿಗಳ ಪ್ರಕಾರ ಶೋರೂಮ್ನವರು ತಮ್ಮ 200ನೇ BMW G310 R ಅನ್ನ ಪುನೀತ್ ಅವರಿಗೆ ಮೀಸಲು ಇಟ್ಟು ಅವರಿಗೆ ನೀಡಿದ್ರಂತೆ. ಇವುಗಳಲ್ಲಿ ನಿಮಗೆ ಯಾವ ನಟರ ಬೈಕ್ ಕಲೆಕ್ಷನ್ಗಳು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕನ್ನಡ ಸಿನಿಮಾಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಮೇಲಿರುವಂತಹ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ಫಿಲ್ಮಿ ಜಂಕ್ಷನ್ ಸ್ಟುಡಿಯೋಸ್ನ ವಿಶೇಷ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನೆನಪಿರಲಿ ಪ್ರೇಮ್. ಫಿಲ್ಮಿ ಜಂಕ್ಷನ್ ಸ್ಟುಡಿಯೋಸ್ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ನಮ್ಮ ಸ್ಯಾಂಡಲ್ವುಡ್ನ ಸಮಗ್ರ ಮಾಹಿತಿ ಎಲ್ಲ ವಿಧದಲ್ಲೂ ಇರ್ಬೋದು,
ಅದಕ್ಕೋಸ್ಕರ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ತುಂಬ ಚೆನ್ನಾಗಿ ಪಬ್ಲಿಸಿಟಿ ಕೊಡ್ತಾ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಫಿಲ್ಮಿ ಜಂಕ್ಷನ್ ಸ್ಟುಡಿಯೋಸ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.